ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚ ಭುವನ್ ಮಾಡುವ ನಮಸ್ಕಾರ. ಇವತ್ತು ನಾನಿರೋದು ಯಲಹಂಕ ಪ್ಲೇಸ್ ಲಾಸ್ಟ್ ಬಸ್ ಸ್ಟಾಪ್ ಹತ್ರ. ಏನಕ್ಕೆ ಇಲ್ಲಿಗೆ ಬಂದಿದ್ದೀನಿ, ಏನು ವಿಷಯ ಎಲ್ಲ ನೀವು ಆಲ್ರೆಡಿ ಕಂಪ್ಲೇಂಟ್ ನೋಡಿರ್ತೀರಾ. ನಾನು ಆ್ಯಕ್ಚುಲಿ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೆ 100 ಸಬ್ಸ್ಕ್ರೈಬರ್ಸ್ ಆದಾಗ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತ. ಯಾಕೆಂದರೆ 100 ಸಬ್ಸ್ಕ್ರೈಬರ್ಸ್ ಏನು ಕಮ್ಮಿ ಮಾತಲ್ಲ, ನಿಯತ್ತಿಂದ ಕಷ್ಟಪಟ್ಟು ಸಂಪಾದಿಸಿದ್ದೀನಿ. ಸೊ ಆ ಒಂದು ಖುಷಿಗೆ ಎಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಏನೋ ಬಂತು ಅಂದರೆ ಹೋಟ್ಲಿಗೆ ಹೋಗೋದಾಗಲಿ ಅಲ್ಲಿ ಹೋಗೋದಾಗಲಿ ಟೈಮ್ ವೇಸ್ಟ್ ಮಾಡಿಕೊಂಡು ಹಂಗೆ ಕಾಸು ವೇಸ್ಟ್ ಮಾಡ್ತಾರೆ. ನಾನು ಇವತ್ತೊಂದು ದಿನ ಇಲ್ಲಿ ಒಬ್ಬರು ಉತ್ತರ ಕರ್ನಾಟಕದ ಅಜ್ಜಿ ಒಬ್ರು ಇದ್ದಾರೆ, ಜೋಳದ ರೊಟ್ಟಿ ಆಗಲಿ ಚಪಾತಿ ಆಗಲಿ ಚೆನ್ನಾಗಿ ಮಾಡ್ತಾರೆ. ಒಂದು ಸಲ ತಿಂದಿದ್ದೆ, ಒಂದು ವೀಡಿಯೋನೂ ನೋಡಿದ್ದೆ ಯೂಟ್ಯೂಬಲ್ಲಿ. ಸೊ ಆ ಒಂದು ಕಾರಣಕ್ಕೆ ಇವತ್ತೊಂದು ದಿನ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಲೆಟ್ಸ್ ಸೀ ಏನಾಗುತ್ತೆ ಏನು ಅಂತ. ಹಂಗೆ ನನ್ನ ಕಡೆ ಇನ್ನೊಂದು ಸ್ಮಾಲ್ ಗಿಫ್ಟ್ ಕೂಡ ಇದೆ ಅವರಿಗೆ, ಹಾಗೆ ನೋಡೋಣ ಮುಂದೆ. ಹೇಳ್ದಂಗೆ 100 ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ಗೆ ನಾನು ಮುಂದೆ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಮುಂಚೆನೇ. ಆ್ಯಕ್ಚುಲಿ ಎಕ್ಸಾಮ್ ಮುಂಚೆನೇ 100 ಆಗಿತ್ತು ನನಗೆ. ಸೊ ಈಗ ಬಂದಿದ್ದೀನಿ ಎಕ್ಸಾಮ್ ಮುಗಿಸ್ಕೊಂಡು. ಅಜಯ್, ನಿಮ್ಮ ಹೆಸರು? ನನ್ನ ಹೆಸರು ರತ್ನಮ್ಮ. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದು? 4 ವರ್ಷ ನೋಡ್ರಿ ಸ್ಟಾರ್ಟ್ ಮಾಡಿ. ಕೊರೋನಾ ಬಂದಾಗಷ್ಟೇ ಒಂದು 4 ತಿಂಗಳು ಬಂದ್ ಮಾಡೀನಿ ರೀ. ಆಮ್ಯಾಕ ಮತ್ತೆ 4 ತಿಂಗಳಿಗೆ ಬಂದ್ ಮಾತು ಮಾಡಾಕತ್ತಂದ್ರೆ 14 ವರ್ಷ ಮುಗಿತು ರೀ ಮಣ್ಣಿಗೆ. 13 ಮುಗಿದು 14 ಮುಗಿತು ನೋಡ್ರಿ. 14 ಐತ್ರಿ ಈಗ ಮಾಡಾಕತ್ತಂದ್ರೆ ಇಲ್ಲೇ ಮಾಡ್ತೀನಿ. ನಾನು ಟಿ ಸಿ ಅದು ಎಲ್ಲರೂ ಸಾರ್ ಭಾಳ ಸಹಾಯ ಮಾಡ್ಯಾರ್ರಿ. ಮತ್ತೆ ಎಲ್ಲರೂ ನನ್ನ ಚಲೋ ನೋಡ್ಕೊಂಡು ಹೋಗ್ಯಾರ್ರಿ. ಯಾವುದೂ ಇಲ್ಲ. ಪೊಲೀಸರು ಬಂದ್ರು ನನಗೇನು ತ್ರಾಸ ಕೊಡಂಗಿಲ್ಲ, ಚಲೋ ಮಾಡ್ತಾರ. ಬಂದು ಊಟ ಮಾಡಿ ಕೆಸಿಂದ ನಮ್ಮ ರೊಕ್ಕ ಕೊಟ್ಟು ಹೋಗ್ತಾರೆ. ಅವ್ರು ಏನೇನು ನಮಗೆ ಭೇದಭಾವ ಮಾಡಿದ್ರು ಆರಾಮಾಗಿ ಹಿಂಗ ಮಾಡ್ಕೊಂಡು ಹೊಂಟದಿರಿ. ದೇವ್ರ ಆಶೀರ್ವಾದ. ಅವನು ಶಾಲಿಗೆ ಹೋಗ್ಕಂಡ್ರೆ ಶಾಲಿಗೆ ಹೋಗ್ಕಾನು, ಕೆಲ್ಸಕ್ಕೆ ಹೋಗ್ಕಂಡ್ರೆ 8 ತಾಸು, ಸ್ಕೂಲ್ಗೆ ಹೋಗ್ಕಂಡ್ರೆ 20 ಪೇಪರ್ ಮುಗಿದವು, ಶಾಲಿಗೆ ಹೋಗ್ಕಾನ. ಈಗ ಪಾನಿಪುರಿ ಅಂಗಡಿ ಕಲಿಯಾಕ ಮಾಡ್ತೀರಾ? ನಾನು ರೊಟ್ಟಿ ಮಾಡ್ತೀನಿ ರೀ, ಚಪಾತಿ ಮಾಡ್ತೀನಿ, ಆಮೇಲೆ ಅನ್ನ ಸಾರ ಮಾಡಿರ್ತೀನಿ ರೀ, ಎಲ್ಲ ಮಾಡ್ತೀನಿ. ಮಾಡಿ ಯಾರು ಬರ್ತಾರೋ ಅವರೇ ನಿಡ್ಕೋತಾರೆ, ಅವರು ಊಟ ಮಾಡ್ತಾರೆ. ಅವ್ನು ನೀಡಬೇಕು ಮಾಡಬೇಕು ಅನ್ನೋದಿಲ್ಲ ಇಲ್ಲರಿ. ಎಲ್ಲ ಅವರು ಊಟ ಮಾಡಿಕೊಂಡು ಎಲ್ಲ ಹೋಗಿ ಕುಂಡದಿ ಅಜ್ಜಿ ಹೇಳ್ರೆ ಇಷ್ಟು ಕಪ್ಪ ಕೊಡ್ರಿ ಅಂದರೆ ಕೊಟ್ಟು. ಅದೇ ಆ ಒಂದು ಖುಷಿಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ. ಸೊ ಇವತ್ತು ಆ್ಯಕ್ಚುಲಿ ಇಲ್ಲಿಗೆ ಬಂದು ಸೆಲೆಬ್ರೇಟ್ ಮಾಡಬೇಕು ಅಂತ ಕಾರಣ ಇದೆ. ಒಂದ್ಸಲ ಮುಂಚೆ ಟೇಸ್ಟ್ ಮಾಡಿದ್ದೆ, ಇಷ್ಟ ಆಯಿತು. ಆ ಒಂದು ಕಾರಣಕ್ಕೆ ಬೇರೆ ಕಡೆ ಹೋಗಿ ಸೆಲೆಬ್ರೇಷನ್ನು ಪಾರ್ಟಿ ಅಂತ ಅದು ಎಲ್ಲ ಮಾಡಿ ಕಾಸು ವೇಸ್ಟ್ ಮಾಡೋ ಬಂದು ಅಜ್ಜಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ದೆ. ಹಾಗೆ ಇಲ್ಲಿ ಊಟ ಮಾಡ್ದೆ. ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ನನ್ನ ಕೈಯಲ್ಲಿ ಏನಾಗುತ್ತೋ ಅದು ಮಾಡೋಣ ಅಂತ ಈ ವಿಡಿಯೋ ಇದು ಮಾಡ್ತಾ ಇದ್ದೀನಿ. ಸೊ ಬೇರೆಯವರಿಗೆ ಬಿಲ್ಡಪ್ಪು ಅದು ಇದು ಅಂತ ಅನಿಸ್ಬೋದು, ಬಟ್ ಮಾಡ್ತಿರೋದು ಒಳ್ಳೆ ಕೆಲಸನೇ. ಸೊ ಈ ಅಡ್ರೆಸ್ ಬಂದು 5th ಫೇಸ್ ಅಲ್ಲಿ ಅದು ಬಸ್ ಸ್ಟಾಪ್ ಲಾಸ್ಟ್ ಬಸ್ ಸ್ಟಾಪ್ ಪಕ್ಕದಲ್ಲೇ ಅಜ್ಜಿ ಮಾಡ್ತಾಯಿದ್ದಾರೆ. ಸೊ ಈ ಕಡೆ ಯಲಹಂಕ ಸೈಡ್ ಯಾರ ಇದ್ದರೆ ಫಸ್ಟ್ ವಿಸಿಟ್ ಮಾಡಿ, ಹಾಗೆ ಈ ಕಡೆ ಯಾರ ಬಂದಾಗಲೂ ಕೂಡ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ. ಟೇಸ್ಟ್ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಹಾಗೆ ಕಾಂಟ್ಯಾಕ್ಟ್ ನಂಬರು ಎಲ್ಲ ನಾನು ಆಮೇಲೆ ಮುಂದೆ ಮಾತಾಡ್ತೀನಿ. ಸೊ ಈಗ ಅಡುಗೆ ಮಾಡ್ತಾಯಿದ್ದಾರೆ, ಅಡುಗೆ ಮಾಡೋದನ್ನು ನೋಡೋಣ. ಎಂಟಿಸಿನಲ್ಲಿ ನಿರ್ವಾಹಕನಾಗಿ ಕೆಲಸ ಮಾಡಿದ್ದೆ. ಮುಂಬಡ್ತಿ ಕೊಟ್ಟು ನನಗೆ 2013 ಇದೇ ಸ್ಟ್ಯಾಂಡಿಗೆ ಸಂಚಾರ ನಿಯಂತ್ರಕನಾಗಿ ಮುಂಬಡ್ತಿ ಕೊಟ್ಟು ಈ ಕೆಲಸ ಆಗಲಿಕ್ಕೆ ಹಾಕಿದ್ದೆ. ಬಂದಾಗ ಸ್ವಲ್ಪ ಬಸ್ ಸ್ಟ್ಯಾಂಡಲ್ಲಿ ತುಂಬ ಕೊರತೆ ಇತ್ತು, ನೀರಿನ ವ್ಯವಸ್ಥೆ ಅಥವಾ ಟಾಯ್ಲೆಟ್ ವ್ಯವಸ್ಥೆ ಅಥವಾ ಅಂಗಡಿ ಮಳಿಗೆಗಳೆಲ್ಲ ಖಾಲಿ ಇರೋದಕ್ಕೆ ವ್ಯವಸ್ಥೆ ಇತ್ತು. ನಾನು ನಮ್ಮ ಮೇಲಧಿಕಾರಿಗಳಿಗೆ ಹೇಳಿ ಸ್ವಲ್ಪ ಅಂಗಡಿ ಮಳಿಗೆಗಳು ಕೆಲಸವಂಥ ಪದ್ಧತಿ, ನೀರಿನ ವ್ಯವಸ್ಥೆ, ವಾಟರ್ ಫಿಲ್ಟ್ರು, ಆಮೇಲೆ ಟಾಯ್ಲೆಟ್ಸು, ಕ್ಲೀನಿಂಗು ಎಲ್ಲ ಮಾಡಿಸಿ ಒಂದು ಶಿಸ್ತುಬದ್ಧವಾಗಿ ಒಂದು 70 ಬಸ್ ಇಲ್ಲಿ ಬರ್ತಾಯಿತ್ತು. 70 ಬಸ್ಸು ಕ್ರಮಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ವಿಧಾನಸೌಧ ಕಡೆ ಹೋಗೋ ಪ್ರಯಾಣಿಕರಿಗೆ ಒಂದು ವ್ಯವಸ್ಥಿತವಾಗಿ ಅವರಿಗೆ ಬಸ್ಸನ್ನು ಅರೇಂಜ್ ಮಾಡಿ ಕೊಡ್ತಾಯಿದ್ದೆ. ಅರೇಂಜ್ ಮಾಡಿ ಕೊಡೋ ಸಂದರ್ಭದಲ್ಲಿ ಒಂದು 6 ತಿಂಗಳಿಗೆ ನಮಗೆ ಅಜ್ಜಿ ಬಂತು ಇಲ್ಲಿ. ಅಜ್ಜಿ ಬಂತು, ಅಜ್ಜಿ ಬಂದಾಗ ಪರಿಚಯ ಆಯಿತು ನಮಗೂ. ಅವರಿಗೆ ನಾನು ಈ ಥರ ಏನೋ ಒಂದಿಷ್ಟು ಊಟ ತಿಂಡಿ ಮಾಡಿ ಬೆಂಗಳೂರಿಗೆ ಹೆಚ್ಚಿನಪ್ಪ ಜೀವನಕ್ಕೆ ಬೇಕು. ಆದರೆ ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗಿಂತ BBMP ಅವಕಾಶ ಇರಲಿಲ್ಲ, ಇಲ್ಲೆಲ್ಲ ಮಾಡೋಕ್ಕೆ ಬರೋದು ಈಗಲೂ ಇಲ್ಲ. ಆದರೆ
ಆದರೆ ಮೂಲಭೂತವಾಗಿ ಅವರಿಗೆ ಊಟಕ್ಕೋಸ್ಕರ ಒಂದು ಉದ್ಯೋಗ ಅಂತ ಇಲ್ಲಿ ಮಾಡ್ತೀನಿ ಅಂತ ಆಯ್ತು ಸರ್ ಮಾಡ್ಕೊಂತೀನಿ. ನಮ್ಮ ಸಂಸ್ಥೆ ಅಧಿಕಾರಿಗಳು ಬಂದರೂ ಕೂಡ ನಾನೇ ರಿಕ್ವೆಸ್ಟ್ ಮಾಡಿ ಅಜ್ಜಿ ಬಿಡಿಬೋದು ವಯಸ್ಸಾಗಿ ಅಜ್ಜಿ ತುಂಬ ಅಡುಗೆ ಚೆನ್ನಾಗಿ ಮಾಡಿ ಎಲ್ಲರಿಗೂ ಗುಣಪಡಿಸುತ್ತೆ. ಯಾರು ಕೊಡ್ತಾರೋ ಕೊಡಲ್ವೋ ಆ ಥರದಲ್ಲಿ ಕೊಡ್ತಾರೆ. ಟೇಸ್ಟ್ ಚೆನ್ನಾಗಿರ್ತದೆ, ಕ್ಲೀನಿಂಗ್ ಇದೆ, ಮತ್ತು ಎಲ್ಲಕ್ಕಿಂತ ಸಲಹವಾಗಿ ಯಾವುದೇ ಹೋಟೆಲ್ಗೆ ಹೋದರೆ ಊಟ ಒಂದು 70 ರೂಪಾಯಿ 80 ರೂಪಾಯಿ ಇರ್ತದೆ. ನಮ್ಮ ಅಜ್ಜಿ ಊಟದಲ್ಲಿ 2 ರೊಟ್ಟಿ ಒಂದಿಷ್ಟು ರೈಸು ತೊಗೊಂಡ್ರೆ 30-40 ರೂಪಾಯಿ ತೊಗೊಂಡು ಊಟ ಕೊಡ್ತದೆ. ಸಾಮಾನ್ಯ ಜನರು ಕೂಡ ಒಂದು ಬದುಕುವಂಥ ಶಕ್ತಿ ಇಲ್ಲಿ ಅಜ್ಜಿನಲ್ಲಿ ಇರ್ತದೆ. ಎಷ್ಟೋ ಜನ ಊಟ ಮಾಡಿದಂಗೆ ಕಾಸಿಲ್ಲ ಅಂತ ಹೇಳಿ ನಾಳೆ ಕೊಡ್ತೀನಿ ಅಂತ ಹೋಗಿರೋ ಜನರೂ ಉಂಟು. ಕೆಲವರು ನಾಳೆ ಬಂದು ಕೊಟ್ಟಿದ್ದಾರೆ, ಕೆಲವರು ಕೊಟ್ಟಿಲ್ಲ, ಅದು ಏನೂ ಮಾಡೋಕೆ ಬರೋಲ್ಲ. ಬಟ್ ಅಜ್ಜಿ ಮಾತ್ರ ಇಲ್ಲಿ ನಾನು ಇದ್ದಾನಿಂದ ಒಂದು 7 ವರ್ಷ ಈ ಸ್ಟ್ಯಾಂಡಲ್ಲಿ ಕೆಲಸ ಮಾಡಿದೆ. ನಾನು ಸಂಚಾರಿ 7 ವರ್ಷ ಕೆಲಸ ಮಾಡೋದ್ರಿಂದ ಇವಾಗ ನಿವೃತ್ತಿ ಹೊಂದಿದ್ದೀನಿ. ನಾನು ಇನ್ಸ್ಪೆಕ್ಟ್ರಾಗಿ ಕ್ಲೀನಿಯರ್ ಡಿಪ್ಪಕ್ಕೆ ಹೋದೆ. ನಾನು ಇನ್ಸ್ಪೆಕ್ಟ್ರಾಗಿ 3 ವರ್ಷ ಕೆಲಸ ಮಾಡಿದ್ಮೇಲೆ ಕ್ಲೀನಿಯರ್ ಡಿಪ್ಪದಲ್ಲಿ ಇದ್ದಾಗ ಕೂಡ ಅಜ್ಜಿ ನಮ್ಮ ಸಂಬಂಧ ಹಿಂಗೆ ಇದೆ ಅಂದರೆ ಬರುವ ರೀತಿಯಲ್ಲಿ ಮಾತಾಡ್ಸಕ್ಕೆ ಅಜ್ಜಿ ಒಳ್ಳೆ ಮಾತಾಡಿಕೊಂಡು ನಮಗೆ ಪ್ರೀತಿ ವಿಶ್ವಾಸದಿಂದ ಅಜ್ಜಿ ಇದರ ಇದೆ. ಈಗಲೂ ಕೂಡ ಇಲ್ಲ, ನಾನು ಬಿಟ್ಟೋದ್ರೂ ಕೂಡ ಅಜ್ಜಿ ಇಲ್ಲಿ ಅಡುಗೆ ಮಾಡ್ಕೊಂಡು ಇದೆ ಅಂದರೆ ಇಲ್ಲಿರ್ತಕ್ಕಂಥ ಒಂದು ಜನರ ಪ್ರೀತಿ ವಿಶ್ವಾಸ ಗಳಿಸಿದೆ ಅಂತ ನಾನು ಅನಿಸಿದೆ. ಅದರಿಂದ ಅಜ್ಜಿಗೂ ಸಾಕಷ್ಟು ಜನ ಮೋಸ ಮಾಡಿದ್ದಾರೆ ದುಡ್ಡಿನಲ್ಲಿ, ಆದರೂ ಜಗ್ಗದಂಗೆ ಆರ್ಥಿಕತೆ ಕುಂದಂಗೆ ಆ ಅಜ್ಜಿ ಅಡುಗೆ ಊಟ ಮಾಡಿ ಹಾಕ್ತದೆ. ಊಟ ಮಾಡಿದವರು ತುಂಬ ಚೆನ್ನಾಗಿದೆ ಟೇಸ್ಟು ಅಂತಾರೆ, ಕ್ಲೀನಿಂಗ್ ಇದೆ ಅಂತ ಎಲ್ಲ ಹೇಳ್ತಾರೆ. ಹಂಗೆ ಸಾಕು, ಸಾಮಾನ್ಯ ಜನರ ಬೆಸಿಲಿಕ್ಕೆ ಏನು, ಸಾಮಾನ್ಯ ವ್ಯಕ್ತಿ ದುಡ್ಡಿರಲ್ಲ ಕಡಿಮೆ ರೇಟಲ್ಲಿ ಬರ್ತಾನೆ. ಬರೋದ್ರಿಂದ ಅಜ್ಜಿಗೆ 40 ರೂಪಾಯಿನಲ್ಲಿ 10 ರೂಪಾಯಿ ಉಳಿತದೆ, 30 ರೂಪಾಯಿ ಖರ್ಚಾಗ್ತದೆ. 40 ರೂಪಾಯಿ ಊಟ ಹಾಕಿದರೆ 10 ರೂಪಾಯಿ, 10 ರೂಪಾಯಿನಲ್ಲಿ ಒಂದು 50 ಜನ ಊಟ ಮಾಡಿದರೆ ಅಜ್ಜಿಗೆ ಒಂದು 400-300 ರೂಪಾಯಿ ಲಾಭ ಸಿಗ್ತದೆ. ಲಾಭ ಸಿಕ್ಕಾಗ ಅಜ್ಜಿಗೆ ಊಟಕ್ಕೆ ಹಾಕಿ ಬೇರೆಯವರೆಲ್ಲ ಏನೇನೋ ಅನ್ಯ ಮಾರ್ಗ ಹಿಡಿದು ಮೋಸ ಮಾಡಿದಾಗ ಮಾಡಿ ಊಟ ಮಾಡ್ತಾರೆ. ಅಜ್ಜಿ ಕಷ್ಟಪಟ್ಟು ಊಟ ಮಾಡಬೇಕು. ಈ ವಯಸ್ಸಲ್ಲಿ ಅಜ್ಜಿ ಮಾಡ್ತಾ ಇದ್ದೀರ ಅದು ಗ್ರೇಟ್. ನಮ್ಮಂತರೂ ಕೂಡ ಈ ವಯಸ್ಸಲ್ಲಿ ಮಾಡಲ್ಲ, ನೀವು ಮಾಡಲ್ಲ, ಅಜ್ಜಿ ಮಾಡ್ತಾರೆ. ಅಜ್ಜಿ ಒಂದು ದೊಡ್ಡತನ. ಅದಕ್ಕೆ ನಾನು ಆ ಅಜ್ಜಿಗೆ ಅನ್ನಪೂರ್ಣೇಶ್ವರಿ ದಾಸೋಹ ಮೂರ್ತಿ ಅವರು ಅಲ್ಲಿ ಬೋರ್ಡ್ ಹಾಕೊಂಡಿದೆ ಗುಡ್ಡಾಪುರದ ದಾನಮ್ಮ ಅಂತ. ಆ ಮಹಾರಾಷ್ಟ್ರದಲ್ಲಿದೆ ಗುಡ್ಡಾಪುರ ದಾನಮ್ಮ, ಮಹಾರಾಷ್ಟ್ರದಲ್ಲಿ ಗುಡ್ಡಾಪುರ ಅಜ್ಜಿ ಯಾವಾಗಲೂ ಹಾಕೊಂಡಿರುತ್ತೆ. ಮಹಾರಾಷ್ಟ್ರದಲ್ಲಿ ಹೋದರೂ ಗುಡ್ಡಾಪುರ ದೇವಸ್ಥಾನದಲ್ಲೂ ಕೂಡ ಊಟ ಹಾಕ್ತಾರೆ. ಅದೇ ಥರ ಅಜ್ಜಿ ಯಾರೇ ಬರಲಿ ಬರಲಿ ಮತ್ತು ರಾತ್ರಿ ಹೋಗುವಾಗ ಬಿಸಾಕೋದು ಊಟ ಮಾಡಲ್ಲ. ಯಾರು ಊಟ ಇಲ್ಲಿರ್ತಾರೋ ಭಿಕ್ಷುಕರು ಅವರು ಇವರು ಕರೆದು ಊಟ ಕೊಟ್ಬಿಟ್ಟು ಹೋಗುತ್ತೆ. ಅದು ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಟ್ಟು. ಮತ್ತೊಂದು ವಿಶೇಷ ಗುಣ ಏನು ಅಂತಂದರೆ ನಾವು ಈ ಸ್ಟ್ಯಾಂಡಲ್ಲಿ ಸಂಚಾರ ನಿಯಂತ್ರಕನಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಬರ್ತಕ್ಕಂಥ ಗಾಂಧಿ ಜಯಂತಿ ಇರ್ಬೋದು, ಆಮೇಲೆ ಅಂಬೇಡ್ಕರ್ ಜಯಂತಿ ಇರ್ಬೋದು, ಕೆಂಪೇಗೌಡರ ಜಯಂತಿ, ಬಟ್ ಮಹಾತ್ಮರ ಜಯಂತಿ ಯಾವುದೇ ಬಂದರೂ ಕೂಡ ಆ ಜಯಂತಿನಲ್ಲಿ ಅವ್ರ ಫೋಟೋವನ್ನು ಇಟ್ಟು ಎಲ್ಲರಿಗೂ ಚಾಕ್ಲೇಟ್ ಕೊಡತಕ್ಕಂಥ ಪದ್ಧತಿ ನನ್ನ ನಿಟ್ಟಿನಲ್ಲಿ ನಾನು ಕಂಟ್ರೋಲರ್ ಆಗಿದ್ದಾಗ. ತದನಂತರ ವರ್ಷಕ್ಕೊಮ್ಮೆ ಬಸವ ಜಯಂತಿಗೆ ಮಾತ್ರ ಇರ್ತಕ್ಕಂಥ ನಮ್ಮ ಡ್ರೈವರ್ ಕಂಡಕ್ಟರ್, ನಮ್ಮ ಚಾಲಕ ನಿರ್ವಾಹಕರು ಇರ್ಬೋದು ಅಥವಾ ಪಬ್ಲಿಕ್ ಇರ್ಬೋದು ಎಲ್ರಿಗೂ ಕೂಡ ಬೆಳಗಿನ ತಿಂಡಿ ಉಪಹಾರವನ್ನು ಕೊಡ್ತಿದ್ದೆ ಪ್ರತಿ ವರ್ಷ. ಅದೊಂದು ಫಿಕ್ಸ್ ಬಸವ ಜಯಂತಿಯಲ್ಲಿ 7 ವರ್ಷದಲ್ಲಿ 7 ವರ್ಷವೂ ಬಸವ ಜಯಂತಿಯಲ್ಲಿ ಮಾಡಿದೆ, ಕೊಂಡೆ ಪೂಜೆ ಮಾಡಿದೆ. ಆ ಸಂದರ್ಭದಲ್ಲಿ ಅಜ್ಜಿ ನನಗೆ ಈಗ ಒಂದು 100 ಜನಕ್ಕೆ ಊಟ ಬೇಕು ಅಂದರೆ ಅಜ್ಜಿ ಬೆಳಗಿನ ಜಾವಕ್ಕೆ ಬಂದು ಪಾತ್ರೆ ಇಟ್ಟು ಆ 100 ಜನಕ್ಕೆ ಆಗುವಷ್ಟು ತಿಂಡಿನ ಮಾಡಿಕೊಡ್ತಿದ್ದೆ. ಆ ಸಂದರ್ಭಕ್ಕೆ ಆ ಟೈಮಿಗೆ ಎಲ್ಲರಿಗೂ 8 ಗಂಟೆಗೆ ತಿಂಡಿ ಬೇಕಂದಾಗ ಬೆಳಗಿನ ಜಾವ ಬರಬೇಕಲ್ಲ. 7 ವರ್ಷವೂ ಕೂಡ ನನಗೆ ಬಸವೇಶ್ವರ ಜಯಂತಿನಲ್ಲಿ ಒಂದು ತಿಂಡಿ ಸ್ವೀಟ್ ಇರ್ಬೋದು ತಿಂಡಿ ಎರಡನ್ನೂ ಮಾಡಿಕೊಟ್ಟು ನಮ್ಮ ಒಂದು ಇಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತ ಸಿಬ್ಬಂದಿಯವರಿಗೂ ಇಲ್ಲಿರ್ತಕ್ಕಂಥ ಪಬ್ಲಿಕ್ಕಿಗೆಲ್ಲ ಊಟನ ಉಣ್ಣಬಡಿಸಿದ್ದೇನೆ. ಅದು ಎಲ್ಲರೂ ಹೆಂಗೆ ತಿನ್ನೋರು ಅಂದರೆ ಮಾಮೂಲಿ ಊಟ ಕೊಟ್ಟರೆ ಮಾಮೂಲಿ ಊಟ ಥರ ತಿನ್ನೋರು, ಅವತ್ತು ಆ ದಿನ ಮಾತ್ರ ಪ್ರಸಾದ ರೂಪದಲ್ಲಿ ಎರಡೂ ಕೈಯನ್ನು ಇಟ್ಕೊಂಡು ಊಟ ಮಾಡ್ತಿದ್ರು ಭಕ್ತಿ ಭಾವದಿಂದ. ಇದೊಂದು ವಿಶೇಷತೆ, ಅದು ಅಜ್ಜಿ ಸಹಕಾರನೂ ಇತ್ತು. ಅದರಿಂದ ಅವರು ಅದಕ್ಕೆ ನಾನು ಚಿರಋಣಿ ಆಗಿದ್ದೀನಿ. ಗೈಸ್ ಈಗ ದರ್ಶನ್ ಮತ್ತು ಸುರೇಶ್ ಹಾಕ್ಸ್ಕೊಂಡು ತಿಂತಾರೆ, ನಾನು ಆಮೇಲೆ ತಿಂತೀನಿ. ಫಸ್ಟು ಅವ್ರು ತಿನ್ಬಿಡ್ಲಿ ಹಾಕ್ಸ್ಕೊಳ್ಳೋ.
ನಾನು ಹಾಕ್ಸ್ಕೊಂಡು ತಿಂತಾಯಿನಿ. ಅವ್ರು ಇದ್ಕೊಂಡು ಇವಾಗಲೇ ತಿನ್ಬಿಡು, ಆಮೇಲಿಂದ ನಾನು ಮಾಡ್ಕೊಂಡು ಮಾತಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿದರು ಅವನ ಕಾಣಲಿಕ್ಕೆ. ಇಲ್ಲ ಇಲ್ಲ ನಾ ತಿನ್ನಲ್ಲ ಇದೊಂದೇ. ಸೊ ಈಗ ಮಾಡಿಕೊಟ್ಟಿದ್ದಾರೆ, ಇನ್ನೂ ಮಾಡ್ತಿದ್ದಾರೆ. ಟೇಸ್ಟ್ ನೋಡೋಣ. ಉಪ್ಪಿನಕಾಯಿ ಮಾಡ್ತಾಯಿದ್ದಾರೆ, ಮಾವಿನಕಾಯಿದು ಸಾಕು. ಈಗ ತಿನ್ಬಿಟ್ಟು ಹೇಳ್ತೀನಿ. ಈಗ ತಿಂತಾ ಇದ್ವಿ, ಹೇಗಿದೆ ಅಂತ ದರ್ಶನ್ಗೆ ಮತ್ತು ಸುರೇಶ್ ಮತ್ತು ನಾನು. ನನ್ನ ಅಭಿಪ್ರಾಯ ಅಂತೂ ಅಲ್ಟಿಮೇಟ್ ಆಗಿದೆ. ಉಪ್ಪಿನಕಾಯಿ ಸ್ವೀಟು ಖಾರ ಎಲ್ಲ ಕರೆಕ್ಟಾಗಿದೆ, ಪಲ್ಯನೂ ಚೆನ್ನಾಗಿದೆ, ರೊಟ್ಟಿ ಅಂತೂ ಬಿಸಿ ಬಿಸಿ ಇದೆ. ಸೊ ಈಗ ದರ್ಶನ್ ಹೇಗಿದೆ? ಸುರೇಶ್ ಹೇಗಿದೆ? ಉಪ್ಪಿನಕಾಯಿ ಹೇಗಿದೆ? ಇವಾಗ ಪ್ರಿಪೇರ್ ಮಾಡಿದ್ರು ನೋಡೋಣ, ಸಕಲ ಇದೆ. ಈಗ ಫ್ರೆಶ್ ಆಗಿ ಮಾವಿನಕಾಯಿನ ಇವಾಗ ಹಚ್ಚಿ ಖಾರ ಹಾಕಿ ಈಗ ಎಣ್ಣೆ ಹಾಕಿ ಎಲ್ಲ ಮಾಡಿ ಈಗ ಫ್ರೆಶ್ ಮಾಡಿದ್ರು. ಎಲ್ಲ ಟೋಟಲಿ ಇವತ್ತಿರೋದು ನಾಳೆ ಕೊಡೋದು ಅಂಥದ್ದೆಲ್ಲ ಏನಿಲ್ಲ, ಇವಾಗಲೇ ಮಾಡೋದು, ಇವಾಗಲೇ ಬಡಿಸೋದು, ಇವಾಗಲೇ ತಿನ್ನೋದು ಅಲ್ಟಿಮೇಟ್ ಆಗಿದೆ. ಅಡ್ರೆಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಹಾಗೆ ಮಿಸ್ ಮಾಡ್ತೀರಾ ಬನ್ನಿ. ಈಗ ಸರ್ವ್ ತಿಂತಾಯಾರೆ, ಅಜ್ಜಿ ಮಾಡ್ತಿದ್ದಾರೆ. ಸೊ ತಿಂದಾದಮೇಲೆ ಸಿಕ್ಕನೆ ಹೊಟ್ಟೆ ತುಂಬ ಊಟ ಹಾಕಿದ್ರು. ಹಾಗೆ ತಂಪಿಗೆ ಬಿಸಿಲಿಗೆ ಮಧ್ಯೆ ಬೇಡ ಬೇಡ ಅಂದರೂ ಕೂಡ ದರ್ಶನಿಗೆ ಕುಡಿಸಿದ್ರು, ಕುಡಿ ಕುಡಿ ಚೆನ್ನಾಗಿರು ಚೆನ್ನಾಗಿರು ಅಂತ. ನೋಡಿ ತುಂಬ ಕ್ರೌಡ್ ಆಗಿದೆ, ಆನಡಿ ಎಷ್ಟೊಂದು ಜನ ಬರ್ತಾರೆ. ಈವನ್ ಬಸ್ ಡ್ರೈವರ್ಸು ಇಲ್ಲೆಲ್ಲ ರೆಸ್ಟ್ ಹಾಲ್ಟ್ ಆದಾಗ ಊಟಕ್ಕೆ ಇಲ್ಲೇ ಬರ್ತಾರೆ. ಸೊ ಏನಂದರೆ ಮೊನ್ನೆ ಹೊಟ್ಟೆ ಪಾಡು ಚಾಕ್ಸ್ ಅಂತಲೂ ಒಂದು ಮಾಡಿದ್ದೆ, ಅದಾದಮೇಲೆ ಇಲ್ಲಿ ಮಾಡ್ತಾಯಿದ್ದೀನಿ. ಅವರು ಹೇಳಿದರು ನಿಮ್ಮಂಥವ್ರಿಂದನೇ ನಾವು ನಮ್ಮನ್ನು ಐಡೆಂಟಿಫೈ ಮಾಡೋದು ಎಲ್ಲ ಎಷ್ಟೋ ಜನ ಅಂತ. ನಾನು ಹೇಳೋದೊಂದೇ ಅಲ್ಲ, ಮನುಷ್ಯರು ಮನುಷ್ಯತ್ವಕ್ಕೆ ಬೆಳಗ್ಗೆ ಕೊಟ್ಟರೆ ಮಾತ್ರ ಮನುಷ್ಯ ಅನಿಸ್ಕೊಳ್ಳೋದು. ಅದ್ರ ಜೊತೆಗೆ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ. ಅದಕ್ಕೆ ಎಕ್ಸಾಂಪಲ್ ಅಂದರೆ ಈ ಅಜ್ಜಿ, ಹಾಗೆ ಹೊಟ್ಟೆಪಾಡು ಚಾಟ್ಸ್ ಅಣ್ಣ. ಅವ್ರ ಹೆಸರು ಕೇಳಿದೆ, ಅಣ್ಣ ನಿಮ್ಮ ಹೆಸರೇನು? ಹೊಟ್ಟೆಪಾಡು ಚಾಟ್ಸ್ ಅಂತಲೇ ಹೇಳಪ್ಪ ನನ್ನ ಸಾಕು. ಯಾಕಂದರೆ ಅವ್ರ ಕೆಲಸಕ್ಕೆ ಅವ್ರು ಅಷ್ಟು ಮರ್ಯಾದೆ ಕೊಡ್ತಾರೆ, ಅಷ್ಟು ಪ್ರೀತಿ ತೋರಿಸ್ತಾರೆ. ಜೊತೆ ಯಾರೋ ನೋಡ್ತಾ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಹಾಗೆ ಸಪೋರ್ಟ್ ಮಾಡ್ತಾರೆ. ಈಗ 150 ಆಗಿದೆ, 100 ಮಾಡಬೇಕಾಗಿದೆ, ಇವಾಗ 150 ಆಗಿದೆ. ಎಲ್ಲ ನಿಮ್ಮ ಆಶೀರ್ವಾದದಿಂದ 150 ತನಕ ಬಂದಿದ್ದೀವಿ. ಈಗ 150 ಇರೋದು 150K ಆಗಬೇಕು, ಅದಕ್ಕೆ ಸಪೋರ್ಟ್ ನಿಮ್ಮದೇ ಬೇಕಾಗಿರೋದು. ಜಾಸ್ತಿ ಮಾತಾಡೋದು ಬೇಡ. ಈಗ ಅಜ್ಜಿ ಫ್ರೀ ಆಗಿದ ತಕ್ಷಣ ಅವ್ರಿಗೆ ಏನು ಕೊಡಬೇಕು ಏನು ಮಾಡಬೇಕು ಅದನ್ನು ಮಾಡಿಬಿಟ್ಟು ತಿಂತಿದ್ದಾರಲ್ಲ ಅವ್ರನ್ನ ಕೇಳೋಣ ಹೇಗಿದೆ ಏನು ಅಂದರೆ. ಇದೇ ಫಸ್ಟ್ ಟೈಮ ನೀವು? ಏನು ಫಸ್ಟ್ ಟೈಮು? ಚೆನ್ನಾಗಿದೆಯಾ? ಓಕೆ. ಈ ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿದೆ ಅಂತ? ಅಣ್ಣ ನೀವು ಊಟ ಮಾಡ್ತಾ ಚೆನ್ನಾಗಿದೆ, ಕರ್ಕೊಂಬಂದೆ. ಓ, ಡೈಲಿ ಕಸ್ಟಮರ್ ನೀವು? ಹಾಂ. ಅಣ್ಣ ಬಂದು 4-5 ವರ್ಷದಿಂದ ಬರ್ತಾಯಾರಂತೆ. ಅಣ್ಣ ಹೇಗೆ ಗೊತ್ತಾಯ್ತು ನಿಮಗೆ? ಇಲ್ಲ, ಕ್ಯಾಜುವಲ್ ಆಗಿ ಇಲ್ಲೇ ಫಿಫ್ತ್ ಬಸ್ ಸ್ಟಾಪಿಗೆ ಬರ್ತಿದ್ದೆ, ಆ ಥರ ನೋಡಿದಾಗ ಚೆನ್ನಾಗಿತ್ತು ಊಟ, ಒಂದ್ಸರಿ ಟ್ರೈ ಮಾಡ್ತಿದ್ದು, ಅವಾಗಿಂದ ಇಲ್ಲಿ ಡೈಲಿ ಕಂಟಿನ್ಯೂ ಮಾಡ್ತೀವಿ. ಈಗ ಜನಕ್ಕೆ ಏನಂತ ಹೇಳ್ತೀರಾ ಅಜ್ಜಿ ಬಗ್ಗೆ? ಇಲ್ಲ, ನಿಮಗೆ ಚೆನ್ನಾಗಿರೋ ಊಟ ಬೇಕಂತಂದರೆ ಬಂದು ಊಟ ಮಾಡ್ಬೋದು. ಬಿಸಿ ಬಿಸಿಯಾಗಿ ರೊಟೀನ್ ಕೊಡ್ತಾರೆ, ಚಪಾತಿ ಕೊಡ್ತಾರೆ, ರೈಸ್ ಇರುತ್ತೆ. ಸೊ ನೀವು ಲೈಕ್ ಮಾಡಿದ ಊಟ ಚೆನ್ನಾಗಿ, ಇವಾಗ ನಾವು ಹೆಲ್ತ್ ಕಾನ್ಶಿಯಸ್ನ ನೋಡ್ತಾ ಇದ್ರೆ ಅದು ಹೋಮ್ ಫುಡ್ ಇರುತ್ತೆ, ಯಾವುದೇ ರೀತಿ ಕೆಮಿಕಲ್ ಅಂತ ಯೂಸ್ ಇರಲ್ಲ. ಮನೆ ಯಾರು ಅವ್ರು ಊಟ ಮಾಡೋಕ್ಕೆ ಏನು ಬಯಸ್ತಿರ್ತಾರೆ ಅದೇ ರೀತಿ ಊಟ ಸಿಗುತ್ತೆ, ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಓಕೆ.
ದಿನ ನಿಮಗೆ ಡೈಲಿ ಬರ್ತೀರಾ ಏನು? ನಾನು ಡೈಲಿ ಬರ್ತೀನಿ, ಯಾಕಂದ್ರೆ ನನಗೆ ಚೆನ್ನಾಗಿರೋ ಫುಡ್ ಸಿಗುತ್ತಲ್ಲ, ಆಫ್ಟರ್ನೂನ್ ನನಗೆ ಹ್ಯಾಬಿಟ್ ಇದೆ ರೋಟಿ ತಿನ್ನಬೇಕು ಡೈಲಿ ಅಂತ. ಓಕೆ, ಸೊ ಅದರಿಂದ ಹಿಂಗಾಗಿ ನಾನು ಡೇಟ್ಲಿ ಎಲ್ಲಿ ಹುಡ್ಕೊಂಡು ಹೋದ್ರೆ ಈ ಬೆಂಗಳೂರಲ್ಲಿ ರೋಟಿ ಸಿಗೋದೇ ಕಡಿಮೆ. ಹೌದು, ಆದರೆ ಹೋಮ್ ಫುಡ್ ಥರ ಇವಾಗ ಮಷಿನ್ ಎಲ್ಲ ಮಾಡ್ತಿದ್ದಾರೆ, ಮಷಿನಲ್ಲಿ ಆ ಥರನೂ ಮಾಡಲ್ಲ, ಅವಾಗೆಲ್ಲ ಕೈಲಿ ಮಾಡಿ ನಮ್ಮ ಮುಂದೆ ಬಿಸಿದ್ ಬೇಕಂದರೆ ನಾವು ಮಾಡಿಕೊಡ್ತಾರೆ, ಊಟ ಮಾಡ್ಬೋದು ಚೆನ್ನಾಗಿ. ಓಕೆ, ಈ ಥರ ಅಜ್ಜಿದು ರೆಸ್ಪಾನ್ಸ್ ಇದ್ದಾವೆ ಎಲ್ಲ ಕಡೆ, ಸೊ ಆದಷ್ಟು ಶೇರ್ ಮಾಡಿ. ಏನಂತ ಹೇಳಕ್ ಇಷ್ಟಪಡ್ತೀರಾ ಅಜ್ಜಿಗೆ? ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಚೆನ್ನಾಗಿರೋ ಊಟ ಇವಾಗಿನ ಕಾಲದಲ್ಲಿ ಎಲ್ಲಿ ಸಿಗಲ್ಲ. ಇನ್ ಕೇಸ್ ನಾವು ದುಡ್ಡು ಕೊಡ್ತೀವಿ ಅಂತಂದ್ರೂ ಚೆನ್ನಾಗಿರೋ ಊಟ ನಾವು ಹುಡ್ಕೊಂಡು ಹೋಗ್ಬೇಕು. ಇವಾಗ ನಿಯರ್ ಬೈ ನಮ್ಮ ಪ್ಲೇಸ್ ಅಲ್ಲಿ ಅದೇನೋ ನಮ್ಮ ಲಕ್ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ, ಆದಷ್ಟು ಅವ್ರಿಗೆ ಸ್ವಲ್ಪ ಹೆಲ್ತ್ ವೆಲ್ತ್ ಎಲ್ಲನೂ ಚೆನ್ನಾಗಿ ಕೊಡ್ಲಿದ್ದೀವಿ. ಅಷ್ಟೇ, ಸೊ ಜನ ಇಷ್ಟು ಖುಷಿಪಟ್ಟು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಸೊ ನೀವು ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಈಗ ಸಿಗ್ತೀನಿ ಅಜ್ಜಿ, ಊಟ ತುಂಬ ಚೆನ್ನಾಗಿತ್ತು, ಹೊಟ್ಟೆ ತುಂಬ ಹಾಕಿದ್ರಿ, ಖುಷಿ ಆಯಿತು, ಅವರಿಬ್ರಿಗೂ ಇಷ್ಟ ಆಯಿತು, ಹಾಗೆ ಜನಕ್ಕೆ ಎಲ್ಲರಿಗೂ ಇಷ್ಟ ಆಗಿದೆ ನಿಮ್ಮ ಊಟ ಅಡುಗೆ ಎಲ್ಲ. ಸೊ ಖುಷಿ ಆಯಿತು ಇಷ್ಟೊತ್ತು ನಿಮ್ಮ ಜೊತೆ ಇದ್ದು. ಇವತ್ತು ನಾನು ಏನಂದಿದ್ದೆ, ನಿಮಗೆ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರು, ಆ ಒಂದು ಖುಷಿಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದೆ. ಸೊ ತುಂಬ ಖುಷಿ ಆಯಿತು. ಆ ಒಂದು ಕಡೆಯಿಂದ ನಾನು ನಿಮಗೆ ಒಂದು ಚಿಕ್ಕ ಸ್ಮಾಲ್ ಗಿಫ್ಟ್, ನನ್ನ ಕೈಯಲ್ಲಿ ಇಷ್ಟ ಆಗುತ್ತೋ ಅಷ್ಟು, ಸೊ ನೀವು ತೊಗೋಬೇಕು. ಆಮೇಲೆ ನಾನಿಲ್ಲ ಅಂದರೆ ಅವರಿಬ್ಬರಲ್ಲಿ ಯಾರೋ ಬರ್ತಾರೆ. ಸೊ ತುಂಬ ಖುಷಿ ಆಯಿತು. ಹಾಗೆ ಜನಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಹೇಳ್ಬೋದು? ನಾವ್ರೆ ಹಾಂ, ನಮಗೆ ಜನ ಸಹಾಯ ಮಾಡ್ಯಾರ, ಬಂದು ಮಕ್ಕಳ ಸಮಾನು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ, ಏನು ಏನು ಅನ್ನಂಗಿಲ್ಲ ಬಿಡಂಗಿಲ್ಲ, ನಮ್ಗೆ ಇನ್ನೂವರೆಗೆ ಇಲ್ಲಿ ಯಾರು ತ್ರಾಸು ಕೊಟ್ಟಿಲ್ಲ, ತಾವಾಗಿ ಬಂದು ಊಟ ಮಾಡ್ಕೆಟ್ಟಿ ಏಟ್ ಹತ್ತಗೋ ಅಜ್ಜಿ ಅಂತಂದು ಕೊಟ್ಟೋಗ್ತಾರೆ. ನಮ್ಮ ಭಾಳ ಅಗ್ದಿ ಪ್ರೀತಿಯಿಂದ ಎಲ್ಲರೂ ನೋಡ್ಕೋತಾರು. ಮತ್ತು ಈಗ ಬಂದಿದ್ರು ಅವ್ರ ಮಗನಕ್ಕಿಂತ ಹೆಚ್ಚು ನಮಗೆ, ಅವರು ಎಲ್ಲ ನಮ್ದು ವ್ಯವಹಾರ ತಗೊಳ್ದು ಕೊಡೋದು ಏನು ಇಲ್ಲ, ಅತ್ತು ಮಾಡ್ತು ಅಂದ್ರೆ ಕೊಡಂದ್ರೆ ಕೊಡ್ತಾರೋ, ಭಾಳ ಸಹಾಯ ಮಾಡ್ಯಾರು. ಮತ್ತೀಗ ಟಿ ಸಿ ಸರ್ ಬಂದಿದ್ರಲ್ರಿ, ಅವ್ರ ಅನ್ಕ ಇಡೀ ಜೀವನನ ಸಹಾಯ ಮಾಡಿಕೊಟ್ಟಾರೆ, ಇದೆಲ್ಲ ಮಾಡಿಸ್ಕೊಟ್ಟಿದ್ದು ಅವ್ರಿ ಮಾಡ್ಯಾರ, ಚಲೋ ಮಾಡ್ಯಾರಿ, ನಾವು ಚಲೋ ರೀತಿಯಿಂದ ಮಾಡ್ಕೊಂಡು ಹೋಗ್ತದ್ವಿ, ನಮಗೆ ಚೆನ್ನಾಗೈತೆ. ಹಾಗೆ ನಿಮ್ಗೇನ ಹೆಲ್ಪ್ ಬೇಕು ಅಂದರೆ ನೀವು ನನ್ನ ಮೊಮ್ಮಗ ಅಂತ ಅಂದ್ಕೊಳ್ಳಿ, ಏನೇ ಬೇಕಾದರೂ ನಂಗೆ ಕೇಳಿ, ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡ್ಕೊಡ್ತೀನಿ. ಹಂಗೆ ನಾವು 3 ಜನ ಇರ್ತೀವಿ ಯಾವಾಗಲೂ ನಿಮ್ಮ ಜೊತೆ, ನಿಮ್ಗೆ ಏನೇ ಬೇಕಾದರೂ ಕೇಳ್ಬೋದು ನಮಗೆ. ಸೊ ಖುಷಿ ಆಯಿತು ಗೈಸ್. ನಾ ಹೇಳ್ದಂಗೆ ಯಾವಾಗಲೂ ಹೇಳೋ ಥರ ಒಂದೇ ಮಾತು, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ, ಅದು ಹೇಳ್ತಾ ಇರ್ತೀನಿ ಯಾವಾಗಲೂ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.